ಬೆನ್ನು ನೋವಿನಿಂದ ಅಕ್ಷರಶಃ ನರಕ ಅನುಭವಿಸ್ತಾ ಇರೋ ದರ್ಶನ್ಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ನಾಳೆ ಮಧ್ಯಾಹ್ನ ಹೊರಬೀಳಲಿದೆ. ಬಳ್ಳಾರಿಯಲ್ಲಿ ಸರ್ಜರಿ ಮಾಡ್ತಾರಾ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೋ ಅನ್ನೋ ಕುತೂಹಲ ಮೂಡಿಸಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿ ಅನುಭವಿಸ್ತಿರೋ ನರಕ ಅಷ್ಟಿಷ್ಟಲ್ಲ. हल्ले कोले केसनल्ली काटेरा कंबी हिंदे सेरी 4 तिंगळायितु ईगलू जामीनु सिग्तिल्ल जामीनु बिडी हदगेट्टिरो आरोग्यक्के चिकित्से पडेयोकू कोर्ट्निंद कोर्ट्गे अलेदाडो दुस्थिति निर्माणवागिदे. बेन्नु नोविन बाधे इदे, नोवु इडी देहवन्ने हिंदी हिप्पे माड्तिदे. चिकित्सेगे अवकाश कोडि अंत हाईकोर्ट्गे अर्जी हाकिद्रु. वैद्यकीय परीक्षे माडिसि रिपोर्ट कोडि अंत न्यायमूर्ति विश्वजीत शेट्टियवर पीठ सूचने कोट्टित्तु. निन्ने दर्शन पर वकीलरू सरकारी वकीलरू हाईकोर्ट के मेडिकल रिपोर्ट सल्लिसिद्रु. वाद प्रतिवादवन्नेल्ल केळिद हाईकोर्ट पीठ नाळे आदेश नीडोदागि हेळिदे. नागेश प्रसन्न वाद प्रतिवाद हेगित्तु? नाळे दर्शन पालिगे डी-डे आगुत्ता? ಹೈಕೋರ್ಟಿನಲ್ಲಿ ಇವತ್ತು ದರ್ಶನ್ ಪರ ಮತ್ತು ದರ್ಶನ್ ವಿರುದ್ಧ ನಡೆದ ವಾದ ಪ್ರತಿವಾದ ಕಾವೇರಿತ್ತು. ಯಾವ ಮಟ್ಟಿಗೆ ಅಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಒಂದು ಕ್ಷಣ ಇಬ್ಬರು ವಕೀಲರ ವಾದ ಪ್ರತಿವಾದ ಕೇಳಿ ಅಚ್ಚರಿಪಟ್ಟರು. ಹಾಗಿದ್ರೆ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಾದ ಸಿಬಿ ನಾಗೇಶ್ ಅವರ ವಾದ, ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಹೇಗಿತ್ತು, ಜಡ್ಜ್ ಏನಂದ್ರು ಅಂತ ನೋಡೋಣ. ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಜೀವ ಹಿಂಡುತ್ತಿದೆ. ದೇಹದಲ್ಲಿ ಸಮರ್ಪಕವಾಗಿ ರಕ್ತಚಲನೆ ಆಗುತ್ತಿಲ್ಲ. ಬೆನ್ನು ಕಾಲು ನೋವಿನ ಜಾಗದಲ್ಲಿ ಸ್ಪರ್ಶ ಜ್ಞಾನ ಇಲ್ಲ. ಬೆನ್ನು ಮೂಳೆಯ L5S1 ನೋವು ಜಾಸ್ತಿ ಆಗಿದೆ. ಮೂತ್ರ ವಿಸರ್ಜನೆ, ಕಿಡ್ನಿ ಸಮಸ್ಯೆನೂ ಜಾಸ್ತಿ ಆಗಿದೆ. ಹೀಗೆ ಬಿಟ್ಟರೆ ದರ್ಶನ್ಗೆ ಲಕ್ವಾ ಹೊಡೆಯಬಹುದು. ಹಾಗಾಗಿ ತಕ್ಷಣ ಸರ್ಜರಿಗೆ ಅವಕಾಶ ಮಾಡಿಕೊಡಿ. ಯಾವ ಆಸ್ಪತ್ರೆಯಲ್ಲಿ ಸರ್ಜರಿ ಆಗಬೇಕಿದೆ? ಇಲ್ಲಿ ನ್ಯೂರೋ ನ್ಯಾವಿಗೇಷನ್ ಉಪಕರಣ ಇಲ್ಲ. ಬಳ್ಳಾರಿ ಬಿಟ್ಟು ಬೇರೆ ಒಳ್ಳೆ ಕಡೆ ಚಿಕಿತ್ಸೆ ಆಗಬೇಕು. ಜೈಲಲ್ಲೇ ಚಿಕಿತ್ಸೆ ಕೊಡ್ತಿದ್ದಾರೆ, ಮಾತ್ರೆ ಕೊಟ್ಟಿದ್ದಾರೆ. ಬೆಮ್ಸ್ ವೈದ್ಯರೇ ಒಳ್ಳೆ ಚಿಕಿತ್ಸೆ ಕೊಡ್ತಿದ್ದಾರೆ. ಬಳ್ಳಾರಿ ಬಿಟ್ಟು ಬೇರೆ ಕಡೆ ಹೋಗಬೇಕಾಗಿಲ್ಲ. ಮಾತ್ರೆಗಳು ಆ ಕ್ಷಣಕ್ಕೆ ನೋವು ಕಡಿಮೆ ಮಾಡುತ್ತೆ. ಇದು ಮೇಜರ್ ಸಮಸ್ಯೆ, ಹಾಗಾಗಿ ಸರ್ಜರಿ ಆಗಬೇಕು. ಬೆಂಗಳೂರಲ್ಲಿ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಕು ಹೇಳಿ? ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಗೆ ಸೇರಿಸಬಹುದು. ಸರ್ಕಾರಿ ಆಸ್ಪತ್ರೆ ಮೇಲೆ ನನ್ನ ಕಕ್ಷಿದಾರನಿಗೆ ನಂಬಿಕೆ ಇಲ್ಲ. ಮೈಸೂರು ಅಪೋಲೋ ಆಸ್ಪತ್ರೆಯಲ್ಲೇ ಸರ್ಜರಿ ಆಗಬೇಕು. ಅಲ್ಲಿ ನನ್ನ ಕಕ್ಷಿದಾರ ರೆಗ್ಯುಲರ್ ಚಿಕಿತ್ಸೆ ಪಡೆಯುತ್ತಿದ್ದರು. ಹೀಗಾಗಿ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ಕೊಡಿ. ನಿಮಗೆ ಚಿಕಿತ್ಸೆ ಬೇಕಾ, ಜಾಮೀನು ಬೇಕಾ? ಚಿಕಿತ್ಸೆಗೋಸ್ಕರನೇ ಮಧ್ಯಂತರ ಜಾಮೀನು ಕೇಳಿದ್ದು. ಇದ್ದಕ್ಕಿದ್ದಂತೆ ಇಷ್ಟೊಂದು ಅನಾರೋಗ್ಯ ಹೇಗಾಯಿತು? ಬಿಮ್ಸ್ ಆಸ್ಪತ್ರೆ ಮೆಡಿಕಲ್ ರಿಪೋರ್ಟ್ ನಾನು ಒಪ್ಪಲ್ಲ. ಮೆಡಿಕಲ್ ಬೋರ್ಡ್ನಿಂದ 2ನೇ ಅಭಿಪ್ರಾಯ ಬೇಕಿದೆ. ವೈದ್ಯಕೀಯ ಮಂಡಳಿಗೆ ಕೋರ್ಟ್ ಶಿಫಾರಸು ಮಾಡಲಿ. ಆತನ ಸಮಸ್ಯೆ ಆತನಿಗೆ ಗೊತ್ತು. ಕೂರೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ. 2022ರಿಂದಲೂ ದರ್ಶನ್ಗೆ ಸಮಸ್ಯೆ ಇದೆ. ತಕ್ಷಣ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಬೇಕು. ಲಿಮಿಟೆಡ್ ಸಮಯಕ್ಕೆ ಜಾಮೀನು ಕೊಡಿ. ಲಿಮಿಟೆಡ್ ಸಮಯ ಅಂದರೆ ಎಷ್ಟು ದಿನ? 3 ತಿಂಗಳು ಮಧ್ಯಂತರ ಜಾಮೀನು ಕೊಡಿ. 3 ತಿಂಗಳು ಅಂತ ಕೇಳೋದು ಸರಿಯಲ್ಲ. ಬೆಂಗಳೂರಲ್ಲೇ ಚಿಕಿತ್ಸೆ ಕೊಡಿಸಬಹುದಲ್ವಾ? ಅಲ್ಲೇ ಮೆಡಿಕಲ್ ಬೋರ್ಡ್ ಇದೆಯಲ್ಲ, ಅವರು ಮೆಡಿಕಲ್ ರಿಪೋರ್ಟ್ ನೋಡ್ತಾರೆ. ಎಷ್ಟು ದಿನ ಚಿಕಿತ್ಸೆ ಬೇಕಂತ ವರದಿ ಕೊಡ್ತಾರಲ್ವಾ? ಆರೋಪಿಗೆ ಎಷ್ಟು ದಿನ ಚಿಕಿತ್ಸೆ ಬೇಕು, ಎಷ್ಟು ದಿನದಲ್ಲಿ ಗುಣವಾಗ್ತಾರೆ ಅಂತ ಗೊತ್ತಾಗಬೇಕು. ಹೀಗಾಗಿ ಮೆಡಿಕಲ್ ಬೋರ್ಡ್ ಅನಿಸಿಕೆ ಬೇಕು. ಕೋರ್ಟ್ ಮೆಡಿಕಲ್ ವರದಿ ನೋಡಬೇಕು. ಆಯಿತು, ವಾದ ಪ್ರತಿವಾದ ಮುಗಿಸೋಣ. ನಾಳೆ ಮಧ್ಯಾಹ್ನ ಆದೇಶವನ್ನು ಪ್ರಕಟಿಸ್ತೀವಿ. ಹೀಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಜೋರಾಗಿಯೇ ನಡೆಯಿತು. ದರ್ಶನ್ ಮೆಡಿಕಲ್ ರಿಪೋರ್ಟ್ ಮೇಲೆ ಸರಕಾರಿ ವಕೀಲರಿಗೆ ಅನುಮಾನ, ಸರಕಾರಿ ಆಸ್ಪತ್ರೆಗಳ ಚಿಕಿತ್ಸೆ ಮೇಲೆ ದರ್ಶನ್ ಪರ ವಕೀಲರಿಗೆ ಅನುಮಾನ. ಒಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿಗಳು ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ನಾಳೆ ಮಧ್ಯಂತರ ಜಾಮೀನು ಸಿಗುತ್ತಾ, ಸರ್ಜರಿಗೆ ಅನುಮತಿ ಸಿಗುತ್ತಾ, ಸರಕಾರಿ ಆಸ್ಪತ್ರೆನಾ ಖಾಸಗಿ ಆಸ್ಪತ್ರೆನಾ ಅನ್ನೋದು ನಿರ್ಧಾರ ಆಗಲಿದೆ. ಮಂಜುನಾಥ್ ಎನ್, News 18, ಬೆಂಗಳೂರು. ಉಡುಪಿಯ ಬ್ಯೂಟಿ ಪಾರ್ಲರ್ ಆಂಟಿ ಕಂಬಿ ಹಿಂದೆ ಸೇರ್ತಿದ್ದಂತೆ ಒಂದೊಂದೇ ಸತ್ಯಗಳು ಹೊರಬೀಳೋದಕ್ಕೆ ಶುರುವಾಗಿವೆ. 5 ತಿಂಗಳಿಂದ ಸ್ಕೆಚ್ ಹಾಕಿದ ಪಾಪಿ ಪ್ರತಿಮಾ ಗಂಡನಿಗೆ ಅರ್ಧ kg ವಿಷವನ್ನ ಹಾಕಿದ್ಲಂತೆ. ಕೈತೂತು ತಿನ್ನಿಸಿದವಳ ರಿಯಲ್ ಸ್ಟೋರಿ ಎಲ್ಲಿದೆ ನೋಡಿ. ಬಗದಷ್ಟು ಬಯಲಾಗ್ತಿದೆ ನೌಟಂಕಿ ಪ್ರತಿಮಾ ಕಹಾನಿ. 5 ತಿಂಗಳಿಂದ ಸ್ಕೆಚ್, ವಿಷಕನ್ಯೆಯ ವ್ಯೂಹ ಬಯಲು. ಈ ನೌಟಂಕಿ ಪ್ರತಿಮಾಳ ನವರಂಗಿ ಆಟಗಳು ದಿನಕ್ಕೊಂದರಂತೆ ಬಯಲಾಗ್ತಿವೆ. ಗಂಡನನ್ನೇ ಕೊಂದು ಮಲಗಿಸಿದವಳು ಜಸ್ಟ್ 5 ದಿನಕ್ಕೆ ಕಂಬಿ ಹಿಂದೆ ಸೇರಿದ್ಲು. ಯಾರ ಜೊತೆ ಮೋಜು ಮಸ್ತಿ ಮಾಡಬೇಕು ಅಂದುಕೊಂಡಿದ್ಲೋ ಆತನನ್ನು ಕಂಬಿ ಹಿಂದೆ ಸೇರಿಸಿದ್ದಾಳೆ. ಕುಲದೈವದ ಮಹಿಮೆಯಿಂದಲೇ ಕೊಲೆಗಾತಿ ಬಾಯಿ ಬಿಟ್ಟಿದ್ದು ಅನ್ನೋ ಸುದ್ದಿ ಹರಿದಾಡ್ತಿರೋ ಹೊತ್ತಲ್ಲೇ ಮತ್ತೊಂದು ಸತ್ಯ ಬಯಲಾಗಿದೆ. ಗಂಡನ ಉಸಿರು ನಿಲ್ಲಿಸಬೇಕು ಅಂತ ಹೊಂಚು ಹಾಕಿದ್ದವಳು ಬರೋಬ್ಬರಿ 5 ತಿಂಗಳಿಂದ ವಿಷದ ವ್ಯೂಹ ಸೃಷ್ಟಿ ಮಾಡಿದ್ದಳು. ಊಟಕ್ಕೆ ವಿಷ ಹಾಕ್ತಿದ್ದ ಪಾಪಿ ಪ್ರತಿಮಾ ತಾನೇ ಕೈತುತ್ತು ತಿನ್ನಿಸ್ತಿದ್ದಳು. ಹೆಂಡತಿಯ ಮೋಸದಾಟವನ್ನು ಅರಿಯದೇ ಹೋದ ಪಾಪದ ಗಂಡ ಇಂಥ ಹೆಂಡತಿ ಸಿಗೋದಕ್ಕೆ ಅದೃಷ್ಟ ಮಾಡಿದ್ದೆ ಅಂತ ಹಿರಿಹಿರಿ ಹಿಗ್ಗಿ ಹೋಗಿದ್ದ. ಮಾಯಾಂಗಿಣಿ ಪ್ರತಿಮಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡುವುದಕ್ಕೂ ಮೊದಲು ಸೈಲೆಂಟ್ ಆಗಿಯೇ ಇದ್ಲು. ಒಲ್ಲದ ಗಂಡನ ಜೊತೆ ಹೇಗೋ ಸಂಸಾರ ನಡೆಸಿಕೊಂಡು ಹೋಗ್ತಿದ್ದಳು. ಆದರೆ ಯಾವಾಗ ಬ್ಯೂಟಿ ಪಾರ್ಲರ್ ಆಂಟಿಯಾಗಿ ಬದಲಾದ್ಲೋ ಅಲ್ಲಿಂದಲೇ ನೋಡಿ ಇವಳ ಮಿಂಚುಳ್ಳಿ ಆಟ ಶುರುವಾಗಿದ್ದು. ಪ್ರಾಯದ ಹುಡುಗ ಸಿಕ್ಕ ಮೇಲಂತೂ ಸ್ವರ್ಗಕ್ಕೆ ಮೂರೇಗೇಣು ಅನ್ನೋ ರೇಂಜ್ಗೆ ಮೈಮರೆತು ಹೋಗಿದ್ಲು. ಯಾವಾಗ ದಿಲೀಪನ ತೋಳತಕ್ಕೆಯಲ್ಲಿ ಬಂಧಿಯಾದ್ಲು ತನಗೊಂದು ಸಂಸಾರ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಳು. ಆಂಟಿ ಆಸೆಗೆ ಬಿದ್ದಿದ್ದ ಈ ಕಾಮಮನ್ಮಥ ಕೂಡ ಅದೇನು ಮೋಡಿ ಮಾಡಿದ್ನೋ ಏನೋ. ಈ ಸುಪ್ನಾತಿ ಸುಬ್ಬಿ ದಿಲೀಪ ಅಂದರೆ ಜೀವ ಬಿಡುತ್ತಿದ್ದಳು. ಹೀಗಾಗಿಯೇ ಗಂಡನ ಜೀವ ತೆಗೆಯೋದಕ್ಕೆ ನಿಂತಿದ್ದು. ಆಗಲೇ ನೋಡಿ ಬಾಲಕೃಷ್ಣ ಪೂಜಾರಿಯನ್ನ ಹೇಗೆ ಕೊಲೆ ಮಾಡಬಹುದು ಅಂತ ಗೂಗಲ್ನಲ್ಲಿ ಹುಡುಕಾಟ ಶುರು ಮಾಡಿದ್ರು. ಗೂಗಲ್ನಲ್ಲಿ ಹುಡುಕಿದ್ರು ಆರ್ಸೆನಿಕ್ ಟ್ರಯಾಕ್ಸೈಡ್, ಮೆಡಿಕಲ್ ವಿದ್ಯಾರ್ಥಿ ಅಂತ ವಿಷ ಖರೀದಿಸಿದ್ದ ಹಂತಕ. ಯಾವಾಗ ಬಾಲಕೃಷ್ಣನನ್ನ ಕೊಲ್ಲಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರೋ ಆಗಲೇ ಗೂಗಲ್ ಮೊರೆ ಹೋಗಿತ್ತು. ಹೇಗೆ ಕೊಲ್ಲಬೇಕು ಅಂತ ಗೂಗಲ್ನಲ್ಲಿ ಜಾಲಾಡಿದವರಿಗೆ ಸ್ಲೋ ಪಾಯ್ಸನ್ ಆರ್ಸೆನಿಕ್ ಟ್ರಯಾಕ್ಸೈಡ್ ಬಗ್ಗೆ ಗೊತ್ತಾಗಿದೆ. ಕೊನೆಗೆ ಇದನ್ನ ಊಟದಲ್ಲಿ ಹಾಕೋದ್ರಿಂದ ಎಷ್ಟು ದಿನಕ್ಕೆ ಸಾಯ್ತಾರೆ ಅಂತಾನು ದಿಲೀಪ ಸ್ಟಡಿ ಮಾಡಿದ್ದ. ಯಾವಾಗ ಇದೇ ಬೆಸ್ಟ್ ಅಂತ ಫಿಕ್ಸ್ ಆದ್ರೂ ಜೂನ್ 24ರಂದು ಮನ್ಸ್ ಲ್ಯಾಬ್ಗೆ ಫೋನ್ ಮಾಡಿದ್ದ ದಿಲೀಪ ತಾನೊಬ್ಬ ಮೆಡಿಕಲ್ ವಿದ್ಯಾರ್ಥಿ ಅಂತ ಹೇಳ್ಕೊಂಡಿದ್ದ. ಹೀಗಾಗಿಯೇ ನನಗೆ ಆರ್ಸೆನಿಕ್ ಟ್ರಯಾಕ್ಸೈಡ್ ಬೇಕು ಅಂತ 625 ರೂಪಾಯಿ ಕೊಟ್ಟು 15 ದಿನದ ಮೊದಲೇ ಬುಕ್ ಮಾಡಿದ್ದ. ಕೊನೆಗೆ ಸ್ಲೋ ಪಾಯ್ಸನ್ ಬರ್ತಿದ್ದಂತೆ ದಿಲೀಪನ ಮನೆ ಅಡ್ರೆಸ್ಗೆ ಪಾರ್ಸೆಲ್ ಸಹ ಕಳಿಸ್ತಾರೆ. ಅರ್ಧ ಲೀಟರ್ ಬಾಟಲ್ಗೆ ವಿಷ ಬದಲಿಸಿದ್ದ ಪಾಪಿ. ಯಾವಾಗ ದಿಲೀಪನ ಅಡ್ರೆಸ್ಗೆ ಸ್ಲೋ ಪಾಯ್ಸನ್ ಬಂತೋ ಅದನ್ನ ಅರ್ಧ ಲೀಟರ್ ಬಾಟಲ್ಗೆ ಬದಲಿಸಿದ್ದ. ನಂತರ ಅದನ್ನ ತಗೊಂಡು ಸೀದಾ ಪ್ರತಿಮಾಳ ಬ್ಯೂಟಿ ಪಾರ್ಲರ್ ಬಳಿ ಹೋಗಿದ್ದಾನೆ. ನಾವು ಇಷ್ಟು ದಿನ ಕಾದಿದ್ದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಆಗಸ್ಟ್ ತಿಂಗಳವರೆಗೆ ನಿತ್ಯವೂ ಇದನ್ನ ಊಟದಲ್ಲಿ ಬೆರೆಸಿಕೊಡುವಂತ ಹೇಳಿದ್ದ. ದಿಲೀಪನ ಮಾತು ಕೇಳ್ತಿದ್ದಂತೆ ಪಾಪಿ ಪ್ರತಿಮಾ ಕುಣಿದು ಕುಪ್ಪಳಿಸಿದ್ದಳು. ನಾವಿಬ್ರೂ ಒಂದಾಗೋ ಕಾಲ ಹತ್ತಿರ ಬರ್ತಿದೆ, ನಾವು ಅಂದ್ಕೊಂಡಂಗೆ ಆದ್ರೆ ನಮ್ಮನ್ನ ಯಾರಿಂದಲೂ ಬೇರೆ ಮಾಡೋದಕ್ಕಾಗಲ್ಲ ಅಂತ ತಪ್ಪಿ ಮುದ್ದಾಡಿದ್ದಳು. ಊಟಕ್ಕೆ ವಿಷ ಹಾಕ್ತಿದ್ದಳು, ಕೈ ತುತ್ತು ಕೊಡ್ತಿದ್ದಳು. ಹೆಣ್ಣನ್ನ ದೇವರು ಅಂತೀವಿ, ಹೆಣ್ಣಿಗೆ ಮಾತ್ರ ಜೀವ ಕೊಡೋ ಶಕ್ತಿ ಇರೋದು ಅಂತಾನು ಕೊಂಡಾಡ್ತೀವಿ. ಆದರೆ ಈ ಎಲ್ಲ ಹೊಗಳಿಕೆಗೂ ಈಕೆ ಕಳಂಕ. ಗಂಡ ಮನೆಗೆ ಬರ್ತಿದ್ದಂತೆ ಹಸಿ ಹಸಿ ನಾಟಕ ಶುರು ಮಾಡ್ತಿದ್ದಳು. ರೀ, ಇವತ್ತು ನಾನು ನಿಮಗೆ ಕೈ ತುತ್ತು ತಿನ್ನಿಸ್ತೀನಿ ಅಂತ ಊಟ ಮಾಡಿಸ್ತಿದ್ದಳು. ಯಾವ ಹೆಂಡತಿ ಆದರೂ ಇಷ್ಟು ಪ್ರೀತಿಯಿಂದ ಊಟ ಮಾಡಿಸಿದ್ರೆ ಯಾವ ಗಂಡ ಬೇಡ ಅಂತಾನು ಹೇಳಿ. ಆದರೆ ಈ ಪ್ರೀತಿ ಹಿಂದೆ ಸಾವಿನ ಸಂಚಿದೆ ಅನ್ನೋದು ಬಾಲಕೃಷ್ಣನಿಗೆ ಗೊತ್ತಾಗಲೇ ಇಲ್ಲ. ನಿತ್ಯವೂ ಊಟದಲ್ಲಿ ವಿಷ ಹಾಕ್ತಿದ್ದವಳು ದಿಲೀಪನ ಜೊತೆ ನವರಂಗಿ ಆಟ ಆಡ್ತಿದ್ದಳು. ಈ ವಿಷಯ ಮನೆಯವರಿಗೆಲ್ಲ ಗೊತ್ತಾಗ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ಪೊಲೀಸ್ ಠಾಣೆ ಮೆಟ್ಟಿಲನ್ನೂ ಏರಿದ್ರು. ಯಾವಾಗ ದಿಲೀಪನ ವಿಷಯದಲ್ಲಿ ಮನೆಯವರೆಲ್ಲ ಸಿಟ್ಟಾದ್ರೂ ಪ್ರತಿಮಾ ಉರಿದು ಹೋಗಿದ್ದಾಳೆ. ಇದೇ ಸಿಟ್ಟಲ್ಲೇ ವಿಷದ ಪ್ರಮಾಣವನ್ನು ಜಾಸ್ತಿ ಹಾಕೋದಕ್ಕೆ ಶುರು ಮಾಡಿದ್ದಾಳೆ. ಹೀಗಾಗಿ ಬಾಲಕೃಷ್ಣನ ಆರೋಗ್ಯ ಕೆಲವೇ ದಿನಗಳಲ್ಲಿ ಕೈಕೊಟ್ಟಿತ್ತು. ಕೊನೆಗೆ ತಾವು ಅಂದ್ಕೊಂಡಂತೆ ಉಸಿರುಗಟ್ಟಿಸಿಕೊಂಡು ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಖುಷಿಯಲ್ಲಿ ತೇಲಾಡಿದ್ರು. ಆದರೆ ಮಾಡಿದ ಕರ್ಮ ಎಲ್ಬಿಡುತ್ತೆ ಹೇಳಿ ಪಾಪದ ಕೊಡ ತುಂಬುತ್ತಿದ್ದಂತೆ ಇಬ್ಬರೂ ಕೂಡ ಕಂಬಿ ಹಿಂದೆ ಸೇರಿದ್ದಾರೆ. ಗಣೇಶ್ ಸಾಯ್ಬ್ರಕಟ್ಟೆ, ನ್ಯೂಸ್ 18, ಉಡುಪಿ. ಆಕೆ ಸಾವಿನ ದವಡೆಯಿಂದ ಪಾರಾಗಿ ಬಂದ ಹೆಣ್ಮಗಳು. ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋದವಳು 18 ಗಂಟೆಗಳ ಜೀವನ್ಮರದ ಹೋರಾಟವನ್ನು ನಡೆಸಿದ್ಲು. ಮಗಳು ಸತ್ತೇ ಹೋದ್ಲು ಅನ್ಕೊಂಡ ಹೆತ್ತವರಿಗೀಗ ಮರುಜೀವ ಬಂದಿದೆ. ನಮ್ಮ ಅದೃಷ್ಟ, ನಮ್ಮ ಇಡೀ ಕುಟುಂಬದ ಅದೃಷ್ಟ ಸರ್, ನನ್ನ ಮಗಳು ಇವತ್ತು ಬದುಕೊಟ್ಲು. ಸಾವನ್ನೇ ಗೆದ್ದು ಬಂದಳು ಹಂಸ. ಮಗಳಿಗೆ ಮರುಜನ್ಮ, ಹೆತ್ತವರ ಆನಂದ ಭಾಷ್ಪ. ಅಕ್ಟೋಬರ್ 27 2024 ಈ ದಿನವನ್ನ ಈ ಕುಟುಂಬ ಯಾವತ್ತೂ ಮರೆಯಲ್ಲ ಅನ್ನಿಸುತ್ತೆ. ಯಾಕಂದ್ರೆ ಜೀವಕ್ಕೆ ಜೀವ ಆಗಿದ್ದ ಮಗಳ ಜೀವವೇ ಹೋಗಿ ಬಂದಂತಹ ದಿನವದು. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದವಳು ಯಾರೊಬ್ಬರ ಕಣ್ಣಿಗೂ ಕಾಣದಂತೆ ಕಣ್ಮರಿಯಾಗಿ ಹೋಗಿದ್ದಳು. ಇನ್ನೇನು ಸತ್ತೇ ಹೋದ್ಲು ಅನ್ನುವಾಗ ಸಾವನ್ನೇ ಗೆದ್ದು ಬಂದಳು. ಸೆಲ್ಫಿ ಹುಚ್ಚಿಗೆ ಬಿದ್ದಿದ್ದ ಹಂಸ ಕೆರೆ ಕೋಡಿ ನೋಡೋದಕ್ಕೆ ಹೋಗಿ ಸಾವಿನ ಬಾಯಿಗೆ ಸಿಲುಕಿದ್ಲು. ರಾತ್ರಿಯೆಲ್ಲ ಹುಡುಕಿದ್ರು ಹಂಸಾಳ ಸಣ್ಣದೊಂದು ಸುಳಿವು ಸಿಕ್ಕಿರ್ಲಿಲ್ಲ. ಇನ್ನೇನು ಸತ್ತೇ ಹೋದ್ಲು ಅಂತ ಎಲ್ಲರೂ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇಂಥ ಟೈಮ್ನಲ್ಲಿ ಸಾವನ್ನೇ ಗೆದ್ದು ಬಂದಿದ್ದಳು ಹಂಸ. ಹೀಗಾಗಿ ಇವತ್ತಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಬೇಗ್, ಹಂಸ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ನಾಳೆ ಕೌನ್ಸಿಲಿಂಗ್ ಮಾಡಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸಹ ಅವರು ಐಸಿಯುನಲ್ಲಿದ್ದಾರೆ. ಇನ್ನೂ ಸಾಯಂಕಾಲ ಹೊತ್ತು ನಾಳೆ ನಾವು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಆ ಮಗು ಆ ಪೇಷಂಟ್ ಚೆನ್ನಾಗಿದ್ದಾರೆ, ಅವ್ರ ವೈಟಲ್ಸ್ ಎಲ್ಲ ಸ್ಟೇಬಲ್ ಇದೆ. ಸ್ವಲ್ಪ ಅವರು ಮೆಂಟಲಿ ಸ್ವಲ್ಪ ಭಯದಿಂದ ಇರ್ತದೆ, ಅದಕ್ಕೆ ನಾವು ಕೌನ್ಸಿಲಿಂಗ್ ಮಾಡಿ ನಾಳೆ ಅಥವಾ ನಾಡಿದ್ದು ನಾವು ಅವರು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಮಗಳು ಸಾವನ್ನೇ ಗೆದ್ದು ಬಂದಿದ್ದಕ್ಕೆ ಹೆತ್ತವಳ ಸಂತೋಷ ಮುಗಿಲು ಮುಟ್ಟಿದೆ. ನಮ್ಮ ಮನೆಯ ನಂದಾದೀಪ ಮತ್ತೆ ನಮ್ಮ ಕೈ ಸೇರಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಸರ್, ನನ್ನ ಮಗಳ ಬಗ್ಗೆ ಇವತ್ತು ನಾನು ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ ಸರ್. ನನಗಿವತ್ತು ನಾವು ನಗ್ನಗ್ತಾ ಬಂತು ತನ್ನಾನ ಬಾಗಿಟ್ಕೊಂಡಿದ್ದೀವಿ. ಖಂಡಿತ ನಮ್ಮ ಮನೆ ನಂದಾದೀಪನ ಉಳಿಸ್ಕೊಟ್ಟಿರೋಂಥ ಅಲ್ಲಿ ನನ್ನ ಮಗಳನ್ನ ಮೇಲೆತ್ತಬೇಕು ಅಂತ ಪ್ರಯತ್ನ ಪಟ್ಟರಲ್ಲ ಅವರ ಪ್ರತಿಯೊಬ್ಬರಿಗೂ ನನ್ನ ಕೋಟಿ ಕೋಟಿ ನಮ್ಮನ್ನು ಸರ್. ಅವ್ರ ಮನೆ ತಣ್ಣಗಿರಲಿ, ಯಾಕಂದರೆ ಇವತ್ತು ನನ್ನ ಮನೆ ದೀಪನ ಅವ್ರು ಬೆಳಗಿಸ್ಕೊಟ್ಬಿಟ್ರು ಸರ್. ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಒಟ್ನಲ್ಲಿ ಹಂಸಾಗೆ ಪುನರ್ಜನ್ಮ ಸಿಕ್ಕಂತಾಗಿದ್ದು ಹೆತ್ತವರ ಖುಷಿಗೆ ಪಾರವೇ ಇಲ್ಲ ಬಿಡಿ. ವಿಠಲ್ ನ್ಯೂಸ್ 18 ತುಮಕೂರು. ಸಿಎಂ ಸಿದ್ದರಾಮಯ್ಯಗೆ ದೇವ್ರು ದೀನ್ರು ಅಂದ್ರೆ ಅಷ್ಟಕ್ಕಷ್ಟೇ. ಆದ್ರೆ ಮುಡಾ ಸುಳಿಯಲ್ಲಿ ಸಿಲುಕಿದ ಮೇಲೆ ಸ್ವಲ್ಪ ಹೆಚ್ಚಾಗಿಯೇ ಟೆಂಪಲ್ ರನ್ ಮಾಡ್ತಿರುವಂತೆ ಕಾಣ್ತಾ ಇದೆ. ನಿನ್ನೆ ಹಾಸನಾಂಬೆ ಸನ್ನಿಧಿಗೆ ಹೋಗಿದ್ದಾಗ ಖಡ್ಗಮಾಲಾ ಸ್ತೋತ್ರದ ಪೂಜೆ ನಡೆದಿದೆಯಂತೆ. ಸಂಕಷ್ಟ ನಿವಾರಣೆಗೆ ಹಾಸನಾಂಬೆ ಮೊರೆ ಹೋದ್ರ ಸಿಎಂ. ಖಡ್ಗಮಾಲಾ ಸ್ತೋತ್ರ ಪಠಿಸಿ ಶಕ್ತಿ ದೇವತೆಗೆ ಮಹಾಪೂಜೆ. ಮುಡಾ ಸುಳಿಯಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯಗೆ ದಿನಕ್ಕೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರೋ ಹೊತ್ತಲ್ಲೇ ಇಡಿ ಅಧಿಕಾರಿಗಳು ಕೂಡ ಮೂಡಾ ಮಹಾಬೇಟೆಗೆ ಇಳಿದಿದ್ದಾರೆ. ಹೀಗಾಗಿ ಈ ಎಲ್ಲಾ ಸಂಕಷ್ಟಗಳಿಂದ ಪಾರಾಗೋದಕ್ಕೆ ಹಾಸನಾಂಬೆ ಮೊರೆ ಹೋದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಹಾಸನಾಂಬೆ ದರ್ಶನಕ್ಕೆ ತೆರಳಿದ ವೇಳೆ ಅತ್ಯಂತ ಪವರ್ಫುಲ್ ಮಂತ್ರದೊಂದಿಗೆ ವಿಶೇಷ ಪೂಜೆಯನ್ನ ಸಿದ್ದರಾಮಯ್ಯ ನೆರವೇರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಹಾಸನಾಂಬೆ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಶಕ್ತಿ ದೇವತೆಯ ಪೂಜೆ ನೆರವೇರಿಸುವಾಗ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಪೂಜೆ ಜೊತೆಗೆ ತುಂಬಾನೇ ಪವರ್ಫುಲ್ ಮಂತ್ರವನ್ನ ಪಠಿಸಿದ್ದಾರೆ. ಖಡ್ಗಮಾಲಾ ಸ್ತೋತ್ರದ ಮೂಲಕ ಅರ್ಚನೆ ಮಾಡಿದ್ದು ಸಿಎಂ ಸಂಕಷ್ಟ ನಿವಾರಣೆಗೆ ದೇವಿ ಮುಂದೆ ಯಾಚಿಸಿದ್ದಾರಂತೆ. ಹಾಗಾದ್ರೆ ಈ ಖಡ್ಗಮಾಲಾ ಸ್ತೋತ್ರದ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಹಾಸನಾಂಬೆ ದೇವಿಗೆ ಅಷ್ಟೋತ್ತರದಿಂದ ಪೂಜೆ ಮಾಡೋದು ವಾಡಿಕೆ. ಆದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದಾಗ ಖಡ್ಗಮಾಲಾ ಸ್ತೋತ್ರದ ಮೂಲಕ ದೇವಿಯ ಪೂಜೆಯನ್ನ ನೆರವೇರಿಸಿದ್ದಾರೆ. ಈ ಖಡ್ಗಮಾಲಾ ಸ್ತೋತ್ರ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಮಂತ್ರವಾಗಿದ್ದು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸೋದ್ರಿಂದ ಅತೀಂದ್ರಿಯ ಶಕ್ತಿ ದೊರೆಯುತ್ತಂತೆ. ಅಷ್ಟೇ ಅಲ್ಲ, ಈ ಮಂತ್ರ ಪಠಣೆ ಮಾಡೋದ್ರಿಂದ ಎಂಥದ್ದೇ ಸಮಸ್ಯೆಗಳಿದ್ದರೂ ದೂರ ಆಗ್ತವೆ ಅನ್ನೋ ನಂಬಿಕೆ ಇದೆ. ಈಗ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡ್ತಾ ಇದೆ. ಹೀಗಾಗಿ ಇದರಿಂದ ಪಾರಾಗೋದಕ್ಕೆ ಈ ಪೂಜೆ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖಡ್ಗಮಾಲಾ ಸ್ತೋತ್ರ ಅನ್ನೋದು ಒಂದು ದೇವಿ ಸ್ತೋತ್ರ, ಶ್ರೀದೇವಿ ಸ್ತೋತ್ರ. ಇದು ವಾಮಕೇಶ್ವರ ತಂತ್ರ ಅಂತ ಒಂದು ತಂತ್ರ. ಅಲ್ಲಿ ಉಮಾಮಹೇಶ್ವರ ಸಂವಾದ ಅಂತ ಪಾರ್ವತಿ ಮತ್ತು ಶಿವ ಇಬ್ಬರು ಇಲ್ಲಿ ಸಂವಾದ ಮಾಡುವಾಗ ಬರುವಂತಹ ಒಂದು ಸ್ತೋತ್ರ, ಶಕ್ತಿ ದೇವತೆಯ ಸ್ತೋತ್ರ. ಶಕ್ತಿ ದೇವತೆಯನ್ನು ಒಲಿಸ್ಕೊಳ್ಳೋಕ್ಕೋಸ್ಕರ ಮಾಡುವಂತಹ ಒಂದು ಪೂಜೆ. ಎರಡನೇ ದಿನವೂ ಇಡಿ ಮೂಡಾ ತಲಾಶ್. ನಿನ್ನೆ ಬೆಂಗಳೂರು ಹಾಗೂ ಮೈಸೂರಿನ ಹಲವು ಕಡೆ ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳು ಇವತ್ತು ಕೂಡ ತಲಾಶ್ ಮುಂದುವರಿಸಿದ್ದಾರೆ. ಮೂಡಾ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಪರಮಾಪ್ತ ಎಂಎಂಜಿ ಕನ್ಸ್ಟ್ರಕ್ಷನ್ ಜೈರಾಮ್ರ ಕಚೇರಿ ಹಾಗೂ ನಿವಾಸದಲ್ಲಿ ಮೂಲೆ ಮೂಲೆ ಜಾಲಾಡಿದ್ದಾರೆ. ಆಯುಕ್ತ ದಿನೇಶ್ ಕುಮಾರ್ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ಇದ್ದ ಜೈರಾಮ್ 50-50 ಅನುಪಾತದ ಹೆಸರಲ್ಲಿ ನೂರಾರು ಕೋಟಿ ಆಸ್ತಿ ಮಾಡಿರೋ ಆರೋಪವಿದೆ. ಹೀಗಾಗಿ ಇಡಿ ಅಧಿಕಾರಿಗಳು ಜೈರಾಮ್ ಬೆನ್ನು ಬಿದ್ದಿರೋದು. ಹಾಗೆಯೇ ಮಾಜಿ ಆಯುಕ್ತ ನಟೇಶ್ಗೂ ಇಡಿ ಅಧಿಕಾರಿಗಳು ನರಕ ತೋರಿಸ್ತಾ ಇದ್ದು ಮೂಟೆ ಮೂಟೆ ದಾಖಲೆ ಸಂಗ್ರಹ ಮಾಡಿದ್ದಾರೆ. ಇನ್ನು ಸಿಎಂ ಆಪ್ತ ಪಾಪಣ್ಣ ಹಾಗೂ ಅವ್ರ ಮಗ ರಾಕೇಶ್ ಪಾಪಣ್ಣಗೂ ಇಡಿ ಶಾಕ್ ಕೊಟ್ಟಿದ್ದು, ಇಡೀ ರಾತ್ರಿ ಮನೆಯ ಮೂಲೆ ಮೂಲೆ ಹುಡುಕಾಟ ನಡೆಸಿದ್ದಾರೆ. ಕುಟುಂಬಸ್ಥರಿಗೆಲ್ಲ ದಿಗ್ಬಂಧನ ಹಾಕಿರೋ ಅಧಿಕಾರಿಗಳು ಅಪ್ಪ ಮಕ್ಕಳಿಗೆ ಇಡೀ ರಾತ್ರಿ ಡ್ರಿಲ್ ಮಾಡಿದ್ದಾರೆ. ಇಡಿ ದಾಳಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ಹಾಗೂ ಪ್ರತಾಪ್ ಸಿಂಹ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಎಂ ಸಮಸ್ಯೆ ಬಗೆಹರಿಸೋದಕ್ಕೆ ಹಿಂದೂ ದೇವರೇ ಬೇಕಾಯಿತು ಅಂತ ಕಾಲನ್ನ ಎಳೆದಿದ್ದಾರೆ. ನಿನ್ನೆ ಮೊನ್ನೆ ಆಗಿರೋ ಡೆವಲಪ್ಮೆಂಟ್ ಏನಿದೆ, ತನಿಖೆ ಹಂತದಲ್ಲಿ ಹಲವಾರು ಇಲಾಖೆಗಳು ನಡೆಸ್ತಾ ಇದ್ದಾರೆ. ಅಂತಿಮವಾದ ವರದಿ ಏನು ಬರುತ್ತೆ ಕಾದ್ ನೋಡೋಣ, ನನಗೇನು ಆತರ ಇಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಮೂಡಾ ವಿಚಾರದಲ್ಲೂ ನಾನು ನಿಮಗೆ ಹೇಳಿದ್ದೆ, ನಿಮಗೆ ಕಷ್ಟ ಬಂದಾಗ ನೀವು ಹೋಗಿದ್ದು ತಾಯಿ ಚಾಮುಂಡಿ ಹತ್ರನೇ. ಕಷ್ಟ ಬಂದಿದೆ ಅಂತ ನೆನ್ನೆ ಹಾಸನಾಂಬೆ ಹತ್ರ ಹೋಗಿದ್ದೀರಿ. ಯಾರು ನಿಮಗೆ ಬೇರೆ ಅನ್ಯಧರ್ಮೀಯರ ದೇವರು ನಿಮ್ಮನ್ನು ಕೈ ಹಿಡಿಯಲ್ಲ. ಕೈ ಹಿಡಿಬೇಕಾಗಿರೋದು ನಮ್ಮ ದೇವ ದೇವತೆಗಳೇ. ನಮ್ಮ ಜನರ ಭೂಮಿಯನ್ನ, ಹಿಂದೂ ಧರ್ಮೀಯರ ಭೂಮಿಯನ್ನ ಮುಸಲ್ಮಾನರು ಕಬಳಿಸ್ತಾ ಇದ್ದಾರೆ. ನಿಮ್ಮನ್ನು ಕೈ ಹಿಡಿಯೋದು ಹಿಂದೂ ಧರ್ಮೀಯರ ದೇವತೆಯನ್ನೇ ಕೈ ಹಿಡಿಬೇಕು. ದಯವಿಟ್ಟು ಇನ್ನಾದ್ರೂ ಕೂಡ ನಮ್ಮ ಧರ್ಮೀಯರಿಗೆ ಅನ್ಯಾಯ ಮಾಡೋ ಕೆಲಸವನ್ನು ಮಾಡಬೇಡಿ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಉರುಳು ದಿನೇ ದಿನೇ ಬಿಗಿಯಾಗ್ತಾ ಇದ್ದು ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕು. ಹಾಸನದಿಂದ ಕೃಷ್ಣಮೂರ್ತಿ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ವಿಜಯಪುರದಲ್ಲಿ ಶುರುವಾದ ವಕ್ಫ್ ಆಸ್ತಿ ಆತಂಕ ಇಡೀ ರಾಜ್ಯವನ್ನೇ ಆವರಿಸೋದಕ್ಕೆ ಶುರುವಾಗಿದೆ. ಒಂದೊಂದೇ ಜಿಲ್ಲೆಗಳಲ್ಲಿ ರೈತರ ನೂರಾರು ಎಕರೆ ಜಮೀನಿಗೆ ವಕ್ಫ್ ಹೆಸರು ಬಂದು ಬೀಳ್ತಾ ಇದೆ. ವಕ್ಫ್ ವರ್ಸಸ್ ಅನ್ನದಾತ, ಜಮೀನು ಜಂಗಿ ಕುಸ್ತಿ. ರಾಜ್ಯದಲ್ಲಿ ಜೋರಾಯಿತು ವಕ್ಫ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಶುರುವಾಗಿರೋ ವಕ್ಫ್ ಆಸ್ತಿ ಕಿಚ್ಚು ದಿನೇ ದಿನೇ ಜೋರಾಗಿ ಧಗಧಗಿಸೋದಕ್ಕೆ ಶುರುವಾಗಿದೆ. ವಿಜಯಪುರದಲ್ಲಿ ಶುರುವಾದ ಆಸ್ತಿ ಜಟಾಪಟಿ ಧಾರವಾಡದಿಂದ ಬಾಗಲಕೋಟೆ ದಾಟಿ ಯಾದಗಿರಿ ಹಾಗೂ ಬೀದರ್ನಲ್ಲೂ ಬೆಂಕಿ ಹಚ್ಚಿದೆ. ಸಾವಿರಾರು ರೈತರ ಭೂಮಿ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನೋಂದಣಿಯಾಗ್ತಿದ್ದಂತೆ ಅನ್ನದಾತರು ಸಿಟ್ಟಿಗೆದ್ದಿದ್ದಾರೆ. ಸರಕಾರದ ಸಚಿವ ದ್ವಯರು ರೈತರ ಪರಾಗಿದ್ದೀವಿ ಅಂತ ಮೇಲಿಂದ ಮೇಲೆ ಅಭಯ ಕೊಟ್ರು. ರೈತರ ಆತಂಕ ಮಾತ್ರ ಕಮ್ಮಿ ಆಗ್ತಿಲ್ಲ. ಹೀಗಾಗಿಯೇ ರಾಜಕೀಯ ಜಟಾಪಟಿ ಶುರುವಾಗಿರೋದು. ವಕ್ಫ್ ವಾರ್. ವಿರಕ್ತ ಮಠದಲ್ಲಿ ಬಿಜೆಪಿ ಟೀಮ್ ತಲಾಶ್. ವಿಜಯಪುರ ಜಿಲ್ಲೆಯ ವಿರಕ್ತ ಮಠದ ಆಸ್ತಿಯು ವಕ್ಫ್ಗೆ ಸೇರಿತ್ತು ಅಂತ ಲೇಬಲ್ ಹಾಕಿದ್ದಾರೆ. 2018-2019ರಲ್ಲಿ ಮೊದಲ ಬಾರಿಗೆ ವಕ್ಫ್ ಬೋರ್ಡ್ ಅಂತ ಹೆಸರು ಉಲ್ಲೇಖವಾಗಿತ್ತು. ಅದಕ್ಕೂ ಮುಂಚೆ ಪಹಣಿಯ ಕಾಲಂ 11ರಲ್ಲಿ ಖಾಲಿ ಬಿಡಲಾಗಿತ್ತು. ಆದ್ರೀಗ ಇದೇ ಜಾಗದಲ್ಲಿ ವಕ್ಫ್ ಬೋರ್ಡ್ ಅಂತ ಸೇರಿಸಿದ್ದಕ್ಕೆ ಮಠದ ಭಕ್ತರು ಸಿಡಿದೆದ್ದಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ವಕ್ಫ್ ಬೋರ್ಡ್ ಹಾವಳಿ ಶುರುವಾಗ್ತಿದ್ದಂತೆ ದೇವರ ಹಿಪ್ಪರಗಿ ತಾಲೂಕಿನ ಪಡಗಾನೂರು ಗ್ರಾಮಕ್ಕೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ರೈತರಿಂದ ಮಾಹಿತಿ ಕಲೆ ಹಾಕಿದೆ. ಯಾದಗಿರಿ ರೈತರ ಭೂಮಿ ಮೇಲೂ ವಕ್ಫ್ ಕಣ್ಣು. ಯಾದಗಿರಿಯಲ್ಲೂ ವಕ್ಫ್ ಆಸ್ತಿ ಆತಂಕ ಶುರುವಾಗಿದ್ದು 100ಕ್ಕೂ ಹೆಚ್ಚು ಎಕರೆ ಜಮೀನು ವಕ್ಫ್ಗೆ ಸೇರಿದೆ ಅಂತ ರೈತರ ಪಹಣಿಯಲ್ಲಿ ಹೆಸರು ಬಂದಿದೆ. ಇದು ಇವತ್ತು ನಿನ್ನೆ ಬಂದಿರೋದಲ್ವಂತೆ, 2020ರಲ್ಲೇ ವಕ್ಫ್ ಭೂಮಿ ಅಂತ ಹೆಸರು ಬಂದಿದೆ. ಹೀಗಾಗಿ ಯಾದಗಿರಿಯ ನೂರಾರು ರೈತರು ಆತಂಕಕ್ಕೀಡಾಗಿದ್ದಾರೆ. ಬೀದರ್ನ ಅನ್ನದಾತರಿಗೂ ತಟ್ಟಿದ ವಕ್ಫ್ ಬಿಸಿ. ಇನ್ನು ಬೀದರ್ನಲ್ಲೂ 960ಕ್ಕೂ ಹೆಚ್ಚು ಎಕರೆ ಜಾಗಕ್ಕೆ ವಕ್ಫ್ ಆತಂಕ ಶುರುವಾಗಿದ್ದು 1-2 ಎಕರೆ ಭೂಮಿ ನಂಬಿಕೊಂಡು ಜೀವನ ನಡೆಸುತ್ತಿದ್ದವರು ಕಂಗಾಲಾಗಿದ್ದಾರೆ. ಕೂಡಲೇ ವಕ್ಫ್ ಹೆಸರು ತೆಗೆಯದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಾದ್ಯಂತ ವಕ್ಫ್ ಆಸ್ತಿ ಬಿರುಗಾಳಿ ಏಳ್ತಿದ್ದಂತೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಿದ್ದಾರೆ. ಏನು ತಲತಲಾಂತರದಿಂದ ಅವರು ಪಿತ್ರಾರ್ಜಿತ ಆಸ್ತಿ ಹೊತ್ತು ಆ ಜಮೀನನ್ನು ರಾತ್ರೋರಾತ್ರಿ ಹೊತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರನ್ನು ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೇವೆ, ರೈತರಿಗೆ ಧ್ವನಿಗೂಡಿಸ್ತೇವೆ, ಅವರಿಗೆ ಬೆಂಬಲ ಕಳಿಸ್ತೇವೆ ಅಂತ ಹೇಳಿದ್ರೆ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವರನ್ನ ಆರೋಪ ನಮ್ಮ ಮೇಲೆ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ಈ ರೀತಿ ಯಾರನ್ನೂ ಓಲೈಸಲಿಕ್ಕೋ ಯಾವುದೋ ಇದನ್ನು ಓಲೈಸತಕ್ಕಂಥ ಕೆಲಸ ಮಾಡಿ ಸರ್ಕಾರದ ಆಸ್ತಿಯನ್ನು ಇವತ್ತು ಲೂಟಿ ಹೊಡೆಗಿರ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಬಹಳ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗುತ್ತೆ, ಎಚ್ಚರಿಕೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜಮೀರ್ ಅಹಮದ್ ಅವರಿಗೆ ಹೇಳಕ್ ಬಯಸ್ತೇನೆ, ಇಸ್ಲಾಮೇ ಮುಖ್ಯ ಅನ್ನೋರೆಲ್ಲ ಪಾಕಿಸ್ತಾನಕ್ಕೆ ಓಡೋದ್ರು, ಭಾರತವನ್ನು ವಿಭಜಿಸಿದ್ರು. ಇಲ್ಲಿ ಇರೋರು ಈ ನೆಲದ ಕಾನೂನಿಗೆ ಸಂವಿಧಾನಕ್ಕೆ ಬದ್ಧರಾಗಿರಬೇಕು. ನಿಮಗೆ ಶರಿಯಾನೇ ಮುಖ್ಯ ಅನ್ನೋದಾದ್ರೆ ಯು ಆಲ್ಸೋ ಯು ಕ್ಯಾನ್ ಗೋ ಟು ಪಾಕಿಸ್ತಾನ್, ನಿಮ್ಗೆ ಹೋಗ್ಬೋದು ನೀವು ಅಲ್ಲಿಗೆ. ಯಾವಾಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಫುಲ್ ಗರಂ ಆಗಿದ್ದಾರೆ. ಮೊದಲು ನೋಟಿಸ್ ಕೊಟ್ಟವರು ಯಾರು? ನೋಟಿಸಿನಲ್ಲಿ 2022ರ ಡೇಟ್ ಇದೆ, ಆಗ ಯಾವ ಸರಕಾರ ಇತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟವ್ರು ಯಾರು ನೋಡ್ಯಾರ? ನೋಟಿಸ್ನಾಗ ಡೇಟ್ ಯಾವ್ದೈತೆ? ಅದೇ ಕರೆಕ್ಟ್ ಇದೆ. ನೋಟಿಸ್ನಲ್ಲಿ ಡೇಟ್ ನೋಡಿದ್ರೆ 22 ಇದೆ. 22 ಯಾವ ಸರ್ಕಾರ ಇತ್ತು? ಬಿಜೆಪಿ. ಅವ್ರನ್ನ ಕೇಳ್ಬೇಕು ನೀವು. ಆ ನೋಟಿಸ್ಗೆ 22 ವರ್ಷದ ನೋಟಿಸ್ನಲ್ಲಿ ಇದೆ ಅದು. ಸೊ ಅದು ಅವ್ರ ಸರ್ಕಾರ ಅಂದರೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು, ನಾವು ಕೊಡೋದಲ್ಲ. ಒಟ್ನಲ್ಲಿ ವಕ್ಫ್ ಆಸ್ತಿ ಜಟಾಪಟಿ ಜೋರಾಗ್ತಿತ್ತು. ರೈತರ ಆತಂಕ ದೂರ ಮಾಡೋ ಕೆಲಸವನ್ನ ಸರ್ಕಾರ ಮಾಡುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಕ್ಟೋಬರ್ 29 2021 ಈ ದಿನವನ್ನ ಕನ್ನಡಿಗರ್ಯಾರು ಮರೆಯೋದಕ್ಕೆ ಸಾಧ್ಯವಿಲ್ಲ. 3 ವರ್ಷಗಳ ಹಿಂದೆ ಬಂದಪ್ಪಳಿಸಿದ ಯಮರಾಯ ಕರುನಾಡಿನ ಯುವರತ್ನನ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದ. ಅಪ್ಪು ಇಲ್ಲದೆ 3 ವರ್ಷವೇ ಕಳೆದೋಯ್ತು. ಪುನೀತ್ ಪುಣ್ಯ ಸ್ಮರಣೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಚಂದನವನಕ್ಕೆ ಹೊಸ ಬೆಳಕು ತಂದಿದ್ದ ಕರುನಾಡಿನ ಪರಮಾತ್ಮ ಕುಲಕೋಟಿ ಅಭಿಮಾನಿಗಳಿಂದ ದೂರವಾಗಿ 3 ವರ್ಷವೇ ಆಗೋಯ್ತು. ದೊಡ್ಮನೆ ಹುಡುಗನಿಲ್ಲದ ಗಂಧದ ಗುಡಿ ಇಂದಿಗೂ ಅನಾಥವಾಗಿದೆ. ಅಪ್ಪು ಇಲ್ಲದ ಕ್ಷಣವನ್ನ ಇವತ್ತಿಗೂ ಊಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಕನ್ನಡ ಚಿತ್ರರಂಗದ ಪಾಲಿಗೆ ಮರೆಯಲಾಗದ ಯುವರತ್ನನಾಗಿರೋ ಅಪ್ಪು ಪುಣ್ಯ ಸ್ಮರಣೆಗೆ ಅಭಿಮಾನಿ ಸಾಗರವೇ ಹರಿದು ಬಂದಿತ್ತು. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ಪುನೀತ್ ಅಂದ್ರೆ ಬರೀ ನಟ ಮಾತ್ರವಲ್ಲ, ಕರುನಾಡಿನ ಕಲಶ, ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದ ಹೃದಯವಂತ. ಅಪ್ಪು ನಮ್ಮ ನಿಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 3 ವರ್ಷ ಆದ್ರೂ ಕೂಡ ಅಪ್ಪು ಮೇಲಿನ ಅಭಿಮಾನ ಮಾತ್ರ ಕರಗ್ತಿಲ್ಲ. ಇದಕ್ಕೆ ಸಾಕ್ಷಿಯಾಗಿದ್ದು ಪುನೀತ್ ರಾಜ್ಕುಮಾರ್ರ 3ನೇ ಪುಣ್ಯ ಸ್ಮರಣೆ. ಅಪ್ಪು ಸಮಾಧಿ ಬಳಿ ಬಂದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ವ್ಯಕ್ತಿ ಕಣ್ಮರೆಯಾದ್ರೂ ವ್ಯಕ್ತಿತ್ವ ಜೀವಂತವಾಗಿರುತ್ತೆ ಅನ್ನೋದನ್ನ ಪುನೀತ್ರ 3ನೇ ಪುಣ್ಯ ಸ್ಮರಣೆ ತೋರಿಸಿಕೊಟ್ಟಿದೆ. ವರ್ಷ 3 ಮರೆಯದ ನೆನಪು 3 ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಬಟ್ ನಾವು ಮಾತ್ರ ದಿನ ಅವನ್ನ ಮಿಸ್ ಮಾಡ್ಕೋತೀವಿ, ಕಳ್ಕೊತಾ ಇದ್ದೀವಿ, ನೊಂದ್ಕೋತಾ ಇದ್ದೀವಿ. ಹೆಂಗೆ ದಿನಗಳು ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ. ಜನಗಳ ಪ್ರೀತಿ ವಿಶ್ವಾಸ ಅಂತೂ ಕಮ್ಮಿ ಆಗ್ತಾನೆ ಇಲ್ಲ, ದಿನ ದಿನ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. ಇವತ್ತು ಎಲ್ಲರೂ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊತಿದೆ. ಎಲ್ರಿಗೂ ಹೇಳೋದು ಒಂದೇ ವಿಷಯ, ಅವ್ನು ಮಾಡ್ರೆ ಕೊನೆ ಸೇವೆಗಳನ್ನ ಎಲ್ಲರೂ ಒಂದು ಸ್ವಲ್ಪ ಒಬ್ಬೊಬ್ಬರಿಗೆ ಮಾಡಿ. ಅಪ್ಪು 3ನೇ ಪುಣ್ಯ ಸ್ಮರಣೆ ಅಂಗವಾಗಿ ಹಾಸ್ಯನಟ ಸಾಧು ಕೋಕಿಲ, ಶ್ರೀಮುರುಳಿ, ಪ್ರಥಮ್, ಬಿಗ್ ಬಾಸ್ ಖ್ಯಾತಿಯ ರಂಜಿತ್, ಕಾಫಿನಾಡು ಚಂದ್ರು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಬಂದಿದ್ರು. ದಿನಗಳೆಷ್ಟೇ ಕಳೆದ್ರೂ, ವರ್ಷಗಳೇ ಉರುಳಿದ್ರು, ಸೂರ್ಯ ಚಂದ್ರರಿರುವವರೆಗೂ ಅಪ್ಪು ಅಜರಾಮರ. ಕನ್ನಡ ನಾಡಿನ ಅಪ್ಪು ಹೋದನು ಪುಣ್ಯ ಭೂಮಿಯಿಂದ, ಕನ್ನಡ ಕಣ್ಮಣಿ ಪುನೀತ ಹೋದನು ಪುಣ್ಯ ಭೂಮಿಯಿಂದ. ಮರೆಯಾಗಿ ಹೋಯಿತ ಮರೆಯಲಾರದಂತ ಮಾಣಿಕ್ಯ ಮುತ್ತೊಂದ ಮುತ್ತು ರಾಜನ ಮನೆಯಿಂದ, ಮುತ್ತು ರಾಜನ ಮನೆಯಿಂದ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.